ನಾವೀಗ ಹೊಳ್ಕಲ್ ತೀರ್ಥ ಮುಟ್ಟಿದ್ದು ಹೇಗೆ ಅನಿಸ್ತು? ಈಗ ಟಾಪ್ಗೆ ಹೋಗ್ತಾ ಇದ್ವಿ. ಕೈಯ ಇದಾಗ್ತಿಲ್ಲ ಅಲ್ಲಿ. ಓಕೆ, ಹಾಂ, ಅಲ್ಲಿ ಹೋಗ್ಬೇಕು. ಈಗಿದೆ ಮಜಾ ದಿವಾಕರ್ಗೆ, ನಮಗೆ ಎಲ್ರಿಗೂ ಮಜಾವ ಮಜಾ. ವೆಲ್ಕಮ್ ದಿವಾಕರ್, ಕಮ್ ಫಾಸ್ಟ್ ಫಾಸ್ಟ್ ಇಲ್ಲಿ ಹೋಗು. ಕಾಣಿಸ್ತಲ್ಲ ತಡಿ, ರೆಗೆ ಹತ್ಕೋತೀನಿ ಅಂದಲ್ಲ ತಡಿ. ಪರವಾಗಿಲ್ಲ ತಡಿ. ಸೊ ಅಪ್ಪ ಆಲ್ಮೋಸ್ಟ್ ವಿ ರೀಚ್ ಇದು ನಂದಿ. ನಂದಿ ಹತ್ರ ರೀಚ್ ಆಗಿದ್ದೀವಿ. ಇನ್ನು ಮೇಲೆ ಹೋಗಿ ನಂದಿ ಮೀಟ್ ದರ್ಶನ ಮಾಡಿ ನಂತರ ಟೆಂಪಲ್ಗೆ ಹೋಗ್ಬೇಕು. ಹೌದು, ಸೀದಾ ವ್ಯೂ ಕೂಡ ಬ್ಯೂಟಿ ಕೋತಿದ್ದೆ ಮೇಲ್ಗಡೆ ಕೋತಿದ್ದೆ ನಂದಿ ಹತ್ರ ಅಲ್ಲ. ಸೊ ಬರ್ತಾ ಇರೋದು ಎಲ್ಲಿಂದ ಬರ್ತಾ ಇದ್ದಾರೆ, ಕಾಣಿಸ್ತಾ ಇದೆ ಜನಗಳು. ಸಿದ್ಧಾರ್ ಕಮ್ಮಿಂಗ್ ದೇವಸ್ಥಾನ ಅಲ್ಲಿದೆ. ಸೊ ಅದಾದಮೇಲೆ ಅಲ್ಲಿಗೆ ಹೋಗ್ಬೇಕು ನೋಡಿ, ಕಾಣಿಸುತ್ತೆ ಅಲ್ಲಿ ಅಲ್ಲಿ. ಅದಕ್ಕಿಂತ ಮುಂಚೆ ನಾವು ಫಸ್ಟು ನಂದಿಗೆ ಹೋಗ್ಬೇಕು ನೋಡಿ. ಆತ ರಿಚ್ ರಿಚ್ ಕೊತ್ತಿ ಕೊತ್ತಿ ಬಾ ದೇವಕತ್ ಮೇಲೆ. ಫೈನಲಿ ನಾವು ಬೆಟ್ಟದ ಮೇಲೆ ಟಾಪಿಗೆ ಬಂದಿದ್ದೀವಿ. ದೇವಸ್ಥಾನ ನೋಡಿ, ಇದು ದೇವಸ್ಥಾನ ನೋಡಿದ್ರು. ಅದಾದಮೇಲೆ ಏನಿದೆ ಇದು ಕಂಬ ರೀಚ್ ಆಗಿದ್ವಿ. ಸೊ ಹಿಂದ್ಗಡೆ ನಾವು ನಂದಿನೂ ರೀಚ್ ದರ್ಶನ ಮಾಡಿದ್ವಿ. ಸೊ ಈಗ ಮತ್ತೆ ಬೆಟ್ಟ ಇಳಿಬೇಕು. ಹತ್ತದೊಂಥರ ಸಾಹಸ ಆದರೆ ಇಳಿಯೋದು ಇನ್ನೊಂಥರ ಸಾಹಸ. ಬೆಲ್ಲ ಐಕನಾರ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡೋದು ಅಂದ್ರೆ ಮರಿಬೇಡಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ ಆಗ್ತಾನೆ ಅಪ್ಡೇಟ್ ಆಗ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್. ಹಾಂ, ಲಸಿ ಲಸಿ ಅಂತಾರೆ ಮಜ್ಜಿಗೆ. ಸೊ
ಮಜ್ಜಿಗೆ ಅಂತೀವಿ ನಾವು ಕನ್ನಡದ. ಓಕೆ ಫ್ರೆಂಡ್ಸ್, ಬೆಟ್ಟ ಹತ್ತಿದ್ದಾಯಿತು, ಇಳಿದಿದ್ದು ಆಯಿತು, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಪ್ಲಸ್ ಊಟನೂ ಆಯಿತು. ಅಂದರೆ ಇಲ್ಲಿ ಫ್ರೀ ಊಟ ಪ್ರೊವೈಡ್ ಮಾಡ್ತಾಯಿದ್ದಾರೆ, ಇಷ್ಟು ಸಹ ಇರಲಿಲ್ಲ. ನಾನು ಸುಮಾರು ಒಂದು 2 ಸಲ ಬಂದಾಗ ಜನ ನೋಡಿರಲಿಲ್ಲ. ಸೊ ಈ ಸಲಿಂದ ಏನೋ ಗೊತ್ತಿಲ್ಲ, ನಾನು ಫ್ರೀ ಊಟ ಸಿಗ್ತಾಯಿದೆ. ಸೊ ಊಟನೂ ಆಯಿತು. ಈಗ ನಾನು ಮತ್ತು ದಿವಾಕರ್ ಪ್ಲ್ಯಾನ್ ಮಾಡ್ತಾಯಿದ್ವಿ, ಇಲ್ಲಿ ಒಟ್ಟು ದೇವರಾಯನ ದುರ್ಗ, ಅಲ್ಲಿ 2 ಟೆಂಪಲ್ ಇದೆ, ಪ್ಲಸ್ ನಾಮ ಚಿಲುಮೆ ಅಂತ ಒಂದು ಪ್ಲೇಸ್ ಇದೆ, ಪ್ಲಸ್ ಒಂದು ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ ಅಂತ ಒಂದು 2 ಟೆಂಪಲ್ ಇದ್ದಾರೆ, ಪ್ಲಸ್ ಒಂದು ಸ್ವಲ್ಪ ಫಾರೆಸ್ಟು, ಅಲ್ಲೂ ತಿರುಗಲಾಗಿದೆ ದೇವರಾಯನ ದುರ್ಗ. ಸೊ ಬನ್ನಿ, ಈಗ ಹೊರಡ್ತಾ ಇದ್ದೀವಿ ನಾನು ಮತ್ತು ದಿವಾಕರ್. ರೆಡಿ ಆಯ್ತಲ್ಲ ದಿವಾಕರ್, ಹೊರಡೋಣ ಹೊರಡೋಣ. ಓಕೆ, ಸಿಗೋಣ ದೇವರಾಯನ ದುರ್ಗದಲ್ಲಿ. ಓಕೆ.